ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕರೆದಿರುವ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ಪ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಆ ಒಂದು ಕೋಚಿಂಗ್ಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಹಾಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಏನು ಒಂದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಪ್ರೀ ಕೋಚಿಂಗ್ಗೆ ಒಂದು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ನ ಒಂದು ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈ ಒಂದು ಪ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದ್ದು ಇಲ್ಲಿ ಈ ಒಂದು ಪ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ನೀಡಿರುತ್ತಾರೆ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ ಇಲ್ಲಿ ನೋಟಿಫಿಕೇಶನ್ ಫಾರ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ ಈ ಒಂದು ಒಂದು ನೋಟಿಫಿಕೇಶನ್ನ ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ ಒಂದು ರಿಸರ್ವೇಷನ್ ಆಗಲಿ ಎಷ್ಟು ಒಂದು ಅಲಾಟ್ಮೆಂಟ್ನ ತೊಗೊಳ್ತಾರೆ ಯಾವ ಒಂದು ಸೆಂಟರ್ಸ್ಗಳು ಇದ್ದಾವೆ ಅಂತ ಅಲ್ಲಿ ಕ್ಲಿಯರಾಗಿ ನೀಡಿದ್ದಾರೆ ಅದನ್ನು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ಸ್ಟ್ರಕ್ಷನ್ಸ್ನ ಇಲ್ಲಿ ಓದ್ಕೊಳ್ಬೋದು ಈಗ ನಾವು ಯಾವ ರೀತಿಯಾಗಿ ಇಲ್ಲಿ ಒಂದು ಅಪ್ಲೈ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಇಲ್ಲಿ ಈ ಪೇಜ್ ಓಪನ್ ಆಗುತ್ತೆ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಈ ವೆಬ್ಸೈಟ್ನಲ್ಲಿ ನಿಮಗೆ ಒಂದು ಸ್ಟೂಡೆಂಟ್ ಲಾಗಿನ್ ಮತ್ತು ವೆಲ್ಕಮ್ ಟು ಲಾಗಿನ್ ಅಂತ ಎರಡು ಪೇಜ್ ಬರ್ತವೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂದರೆ ನಿಮಗೆ ಲಾಸ್ಟ್ ಇಯರ್ ಎಸ್ ಸಿ ಎಸ್ ಟಿ ಫ್ರೀ ಕೋಚಿಂಗ್ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಿರಲ್ಲ ಅವರು ಈಗಾಗಲೇ ಒಂದು ಆಲ್ರೆಡಿ ಒಂದು ಯೂಸರ್ ಐ ಡಿ ಜನ್ರೇಟ್ ಆಗಿರುತ್ತೆ ಅಂದರೆ ಕ್ರಿಯೇಟ್ ಆಗಿರುತ್ತೆ ಅದರ ಜೊತೆಗೆ ನೀವು ಒಂದು ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡಿರ್ತೀರಿ ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಮತ್ತು ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡಿ ನೀವು ಈ ಇಯರ್ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಯಾವುದೇ ರೀತಿ ಒಂದು ಈ ಪ್ರೀ ಕೋಚಿಂಗ್ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ನೀವು ಒಂದು ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ವೆಲ್ಕಮ್ ಟು ಲಾಗಿನ್ ಅಂತ ಇದೆ ನೋಡಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಇದ್ದೇ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ನೋಡಿ ಹೊಸ ಅಭ್ಯರ್ಥಿಯ ಒಂದು ಕ್ರಿಯೇಟ್ ಅಕೌಂಟ್ ಮೊದಲು ಮೊದಲು ನಿಮಗೆ ಫಸ್ಟು ಓಲ್ಡ್ ಒಂದು ಕ್ಯಾಂಡಿಡೇಟ್ ಅಂದರೆ ಲಾಸ್ಟ್ ಇಯರ್ ಹಾಕಿರುವ ಒಂದು ಎಸ್ ಸಿ ಎಸ್ ಟಿ ಪ್ರೀ ಕೋಚಿಂಗ್ ಅವ್ರಿಗೆ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ನೋಡಿ ನಿಮ್ಮ ಕಡೆ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂತಂದರೆ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಇಲ್ಲಿ ತಲೆಗೆ ಸ್ಕೋಡನ್ ಮಾಡ್ಕೊಳ್ಳಿ ಇಲ್ಲಿ ಸ್ಕೋಡನ್ ಮಾಡ್ಕೊಂಡು ಇಲ್ಲಿ ಎರಡು ಆಪ್ಷನ್ಗಳಿದ್ದಾವೆ ಫಾರ್ಗೆಟ್ ಪಾಸ್ವರ್ಡ್ ಆ್ಯಂಡ್ ಫಾರ್ಗೆಟ್ ಯೂಸರ್ ಐ ಡಿ ಅಂತಿದೆ ನಿಮ್ಗೆ ಏನು ಬೇಕು ಈಗ ಯೂಸರ್ ಐ ಡಿ ಇಲ್ಲಲ್ವಾ ಇಲ್ಲಿ ಯೂಸರ್ ಫಾರ್ಗೆಟ್ ಯೂಸರ್ ಐ ಡಿ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಫಾರ್ಗೆಟ್ ಯೂಸರ್ ನೇಮ್ ಅಂತ ಬರುತ್ತೆ ಇಲ್ಲಿ ನೀವು ಲಾಸ್ಟ್ ಇಯರ್ ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದೀರಿ ನೋಡಿ ಆ ಮೊಬೈಲ್ ನಂಬರ್ನ ಹಾಕ್ಕೊಂಡು ಸೆಂಡ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಯೂಸರ್ ಐ ಡಿ ಇಲ್ಲಿ ಶೋ ಆಗುತ್ತೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಅಥವಾ ಒಂದು ಟೆಕ್ಸ್ಟ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಈಗ ನೀವು ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಒಳ್ಳೆ ಪಾಸ್ವರ್ಡ್ನ ಫಾರ್ವೆಡ್ನ ಮಾಡ್ಕೊಳ್ಬೋದು ನೋಡಿ ಇದಾದ ತಕ್ಷಣ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ ಅದನ್ನು ನೀವು ಈಗ ಈಗಾಗಲೇ ಒಂದು ಯೂಸರ್ ಐ ಡಿ ಸಿಕ್ಕಿರುತ್ತೆ ನಿಮಗೆ ಆ ಯೂಸರ್ ಐ ಡಿ ಹಾಕ್ಕೊಳ್ಳಿ ಸೆಂಡ್ ಓ ಟಿ ಪಿ ಮಾಡಿ ಮತ್ತೊಮ್ಮೆ ಓ ಟಿ ಪಿ ಬರುತ್ತೆ ನಿಮ್ಮ ಒಂದು ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಕ್ರಿಯೇಟ್ನ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿಕೊಂಡು ಒಳ್ಳೆ ಓಮ್ ಪೇಜಿಗೆ ಬನ್ನಿ ನೋಡಿ ಇದು ಒಂದು ಲಾಸ್ಟ್ ಇಯರ್ ಒಂದು ಎಸ್ ಎಸ್ ಟಿ ಪ್ರೀ ಕೋಚಿಂಗ್ ಅಥವಾ ಓಲ್ಡ್ ಯೂಸರ್ಗೆ ಇದು ಈ ರೀತಿಯಾಗಿರುತ್ತೆ ಈಗ ನಾವು ಒಂದು ಹೊಸ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಕ್ರಿ ಅಕೌಂಟ್ನಾಗ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ನಾವು ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಬಂದಿದೆ ಇಲ್ಲಿ ಒಂದು ನೀವು ಇಲ್ಲಿ ಏನು ಹಾಕ್ಬೇಕಂದ್ರೆ ನೇಮ್ ಆ್ಯಸ್ ಪರ್ ಆಧಾರ್ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನು ನಿಮ್ಮ ನೇಮ್ ಇದೆ ನೋಡಿ ಅದೇ ರೀತಿಯಾಗಿ ನಿಮ್ಮ ನೇಮ್ನ ಹಾಕ್ಕೊಳ್ಳಿ ಮತ್ತು ಆ್ಯಕ್ಟಿವ್ ಇರುವ ಟೆನ್ ಡಿಜಿಟಲ್ ಮೊಬೈಲ್ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಿಮ್ಮ ಒಂದು ಆ್ಯಕ್ಟಿರುವ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮಗೆ ಇಲ್ಲಿ ಎಸ್ ಎಮ್ ಎಸ್ ಬರುತ್ತೆ ಆ ಕಾರಣಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ನೇಮ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಾನು ಉದಾಹರಣೆ ಈಗ ಒಂದು ಎಕ್ಸಾಂಪಲ್ ಹಾಕೊಂಡು ನಿಮಗೆ ಅಷ್ಟೇ ನೆಕ್ಸ್ಟ್ ಯಾವ ರೀತಿ ಪ್ರೊಸೆಸ್ ಬರುತ್ತೆ ಅಂತ ನಾನು ನಿಮಗೆ ಇಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇರ್ತೀನಿ ನೋಡಿ ನಾನು ಈಗ ಎಕ್ಸಾಂಪಲ್ ಆಗಿ ಈಗ ಒಂದು ಮೊಬೈಲ್ ನಂಬರ್ ಅಥವಾ ಮತ್ತು ನೇಮ್ ಆ್ಯಸ್ ಪರ್ ಆಧಾರ್ ಗತಿ ಹಾಕಿದೆ ಹಾಕಿ ಈಗ ಸೆಂಡ್ ಓ ಟಿ ಪಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓ ಟಿ ಪಿ ಆ್ಯಸ್ ಬಿನ್ ಸೆಂಡ್ ಟು ಎಂಟರ್ಡ್ ಮೊಬೈಲ್ ನಂಬರ್ ಅಂತ ಬಂದಿದೆ ಏನು ಒಂದು ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ನಂಬರ್ಗೆ ಈಗ ಒಂದು ಓ ಟಿ ಪಿ ರಿಶ್ಯೂ ಆಗಿರುತ್ತೆ ಅಂತ ಬಂದಿರುತ್ತೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಾವು ಓಕೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಪಿ ಹಾಕ್ಬೇಕಾಗತ್ತೆ ನೋಡಿ ಇಲ್ಲಿ ಮೇಲೆ ನಮಗೆ ಬಂತು ಈ ಓ ಟಿ ಪಿನ ನಾವೀಗ ಹಾಕೊಳ್ಳೋಣ ನೋಡಿ ಈ ಓ ಟಿ ಪಿನ ನಾ ಹಾಕೊಂಡೆ ಹಾಕೊಂಡು ಇಲ್ಲಿ ವೆರಿಫೈ ಅಂತಿದೆ ನೋಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟು ಈ ರೀತಿಯಾಗಿ ಬರುತ್ತೆ ಈ ಡೀಟೇಲ್ಸ್ ಈಗ ನಿಮ್ಮ ನೇಮ್ ಮತ್ತು ಮೊಬೈಲ್ ನಂಬರ್ ಈಗ ಆ್ಯಕ್ಟಿವ್ ಆಗಿರುತ್ತೆ ಈಗ ಕೆಳಗೆ ಏನಿದೆ ನೋಡೋಣ ನೆಕ್ಸ್ಟ್ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಟೈಪ್ ಹಾಕಬೇಕು ನೋಡಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಟೈಪ್ ಹಾಕಬೇಕು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಎಸ್ ಎಸ್ ಎಲ್ ಸಿ ಪ್ರೆಸೆಂಟೇಜ್ನ ಹಾಕಬೇಕು ಹಾಕಬೇಕು ಮತ್ತು ಇಮೇಲ್ ಐ ಡಿ ಹಾಕಬೇಕು ಆಧಾರ್ ನಂಬರ್ ಹಾಕಬೇಕು ಮತ್ತು ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೊಳ್ಬೇಕು ನೋಡಿ ಆಧಾರ್ ನಮ್ ಇಮೇಲ್ ಐ ಡಿ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಈ ರೀತಿಯಾಗಿ ಈ ಒಂದು ಕ್ರಿಯೇಟ್ ಅಕೌಂಟಲ್ಲಿ ಪ್ರೊಸೆಸ್ ಇರುತ್ತೆ ನಮಗೆ ಒಂದೊಂದು ಹಾಕೋತಾ ಹೋಗೋಣ ನೋಡಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಅಂತಿದೆ ನೋಡಿ ಟೈಪ್ ಯಾವ ರೀತಿ ಬೋರ್ಡ್ ಇದೆ ಅಂತ ನಮ್ಮದು ಕರ್ನಾಟಕ ಸೆಕೆಂಡ್ ಇಯರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದೆ ನಿಮ್ಮದು ಸಿ ಬಿ ಎಸ್ ಸಿ ಇದೆ ಸಿ ಬಿ ಎಸ್ ಸಿ ಹಾಕೋಬೋದು ಐ ಸಿ ಎಸ್ ಸಿ ಇದ್ದರೆ ಐ ಸಿ ಎಸ್ ಸಿ ಹಾಕೋಬೋದು ಕರ್ನಾಟಕ ಓಪನ್ ಸ್ಕೂಲ್ ಎಕ್ಸಾಮಿನೇಷನ್ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಬೋದು ನಮ್ಮದು ಕರ್ನಾಟಕ ಸೆಕೆಂಡ್ ಇಯರಿ ಎಜುಕೇಷನ್ ಎಕ್ಸಾಮಿನೇಷನ್ ಪೋರ್ಡ್ ಅಂತ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಒಂದು ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಇದೆ ಅಂದರೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ಗಳ ಎಲ್ಲ ಡೀಟೇಲ್ಸ್ ಇರುತ್ತೆ ಅದನ್ನು ಕ್ಲಿಯರ್ ಆಗಿ ಫಿಲ್ ಮಾಡೋದಷ್ಟೇ ನೀವು ಇಲ್ಲಿ ಇರುತ್ತೆ ನೆಕ್ಸ್ಟ್ ಒಂದು ಇಮೇಲ್ ನಿಮ್ಮ ಇಮೇಲ್ ಐ ಡಿ ನೀವು ಕಂಪಲ್ಸರಿ ಇಲ್ಲಿ ಹಾಕಬೇಕು ಒಂದು ಆ್ಯಕ್ಟಿವ್ ಇರುವ ಇಮೇಲ್ ಐಡಿನ ಹಾಕ್ಕೊಳ್ಬೇಕು ಮತ್ತು ಆಧಾರ್ ನಂಬರ್ನ ಹಾಕ್ಕೊಳ್ಳಿ ನೀವು ಪಾಸ್ವರ್ಡ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕು ಈಗ ಪಾಸ್ವರ್ಡ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಈಗ ನನ್ನ ನೇಮ್ ರಾಜು ಐತೆ ಅಂತ ನೀವು ಇಟ್ಕೊಳ್ಳಿ ಅಂದರೆ ರಾಜು ಅಂತಿದರೆ ಕ್ಯಾಪಿಟಲ್ ಆರ್ ಅಂತ ಇಟ್ಕೊಳ್ಬೇಕು ಸ್ಮಾಲ್ ಆರ್ ಎ ಜಿ ಯು ಆ್ಯಟ್ ಒನ್ ಟು ತ್ರೀ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ನಿಮ್ಮ ನೇಮ್ ಫೋರ್ ಲೆಟರನ್ನ ಇಟ್ಕೊಂಡು ಆ್ಯಟ್ ಮಾಡಿ ಒನ್ ಟೂ ತ್ರೀ ಅಥವಾ ನೀವು ಇನ್ನಿತರ ಇನ್ನಿತರ ಒಂದು ಸ್ಪೆಲಿಂಗನ್ನು ಇಡ್ಬೋದು ಅಥವಾ ನಂಬರ್ನ ಇಟ್ಕೊಳ್ಬೋದು ನೀವು ನಿಮ್ಮ ಮೇಲೆ ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾನು ಎಕ್ಸಾಂಪಲ್ ತೋರಿಸಿದೆ ರಾಜು ಆ್ಯಟ್ ಒನ್ ಟು ತ್ರೀ ಫೋರ್ ಈ ರೀತಿಯಾಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಂತಿದೆ ನೋಡಿ ಲಾಸ್ಟ್ವನ್ನೆಲ್ಲ ಫಿಲ್ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಒಂದು ಮೆಸೇಜ್ ಬರುತ್ತೆ ಏನು ಒಂದು ಅಪ್ಲಿಕೇಶನ್ ಯೂಸರ್ ಐ ಡಿ ಬರುತ್ತೆ ನಿಮ್ಮ ಪಾಸ್ವರ್ಡ್ ಬರುತ್ತೆ ನಿಮ್ಮ ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡಿರ್ತೀರಿ ನಿಮ್ಮ ಯೂಸರ್ ಐ ಡಿ ಬರುತ್ತೆ ಆ ಯೂಸರ್ ಐ ಡಿನ ನೋಟ್ ಮಾಡ್ಕೊಳ್ಳಿ ನಿಮ್ಮ ಎಸ್ ಎಮ್ ಎಸ್ ಬಂದಿರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ಇದು ಕ್ರಿಯೇಟ್ ಅಂತ ನೀವು ಮಾಡಿದ ತಕ್ಷಣವೇ ನಿಮಗೆ ಒಂದು ಯೂಸರ್ ಐ ಡಿ ಬರುತ್ತೆ ಅದನ್ನು ನೀವು ನೋಟ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರೊಸೆಸ್ ನಾವು ನಾವು ಈಗ ಹೋಗೋಣ ನೋಡಿ ಈಗೇನ ಒಂದು ಯೂಸರ್ ಐ ಡಿ ಬಂದು ನೋಡಿ ನಿಮಗೆ ಇಲ್ಲಿ ಯೂಸರ್ ಐ ಡಿ ಹಾಕ್ಕೊಳ್ಳಿ ಏನು ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ ಹಾಕ್ಕೊಳ್ಳಿ ಅವರು ಕೊಟ್ಟಿರುವಂಥ ಆ ಕ್ಯಾಪ್ಚ ಹಾಕ್ಕೊಳ್ಳಿ ಕ್ಯಾಪ್ಚ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯಾವ ರೀತಿ ಈ ಪ್ರೊಸೆಸ್ ಅಂತ ನೋಡೋಣ ನೋಡಿ ಈಗ ನಾನು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕ್ಕೊಂಡು ಕ್ಯಾಪ್ಚನ ಫಿಲ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಫೇಜ್ ಬರುತ್ತೆ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ವೆಲ್ಕಮ್ ಟು ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಪೋರ್ಟಲ್ ಅಂತ ಬರುತ್ತೆ ಈ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಎಷ್ಟು ಹಂತಗಳಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕಂದ್ರೆ ಪ್ರೊಸೆಸ್ ಇರುತ್ತೆ ನಿಮಗೆ ಅಲಾಟ್ಮೆಂಟ್ ಆಗೋಲ್ಲ ಅಂತ ಇಲ್ಲಿ ನೀಡಿರ್ತಾರೆ ನೋಡಿ ಮೊದಲೇದಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಸಿ ಇ ಟಿ ಎಕ್ಸಾಮ್ ಬರೀಬೇಕು ಶೂಟ್ ಚಾಯ್ಸ್ ಮಾಡ್ಕೋಬೇಕು ಲಾಸ್ಟ್ ನಿಮಗೆ ಅಲಾಟ್ ಮಾಡ್ತಾರೆ ಈ ರೀತಿಯಾಗಿ ಒಂದು ಪ್ರೊಸೆಸ್ ಇರುತ್ತೆ ನಿಮಗೆ ಪ್ರೀ ಕೋಚಿಂಗ್ನ ಪಡ್ಕೊಳ್ಬೇಕಂದ್ರೆ ಈಗ ನಾವು ಅಪ್ಲಿಕೇಶನ್ನ ಹಾಕೊಳ್ಳೋಣ ನೋಡಿ ಕ್ಲಿಕ್ ಟು ಅಪ್ಲೈ ಅಪ್ಲಿಕೇಶನ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನಾನು ಈಗ ಒಂದೊಂದು ನಿಮಗೆ ಕ್ಲಿಯರಾಗಿ ನೋಡ್ಕೋತಾ ಈಗ ಹೋಗೋಣ ಏನೇನು ಫಿಲ್ ಮಾಡಬೇಕಂತಂದು ನೋಡಿ ಮೊದಲೇದಾಗಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಡಿಟೇಲ್ಸ್ ನೀಡಬೇಕು ಇಲ್ಲಿ ಆರ್ ಡಿ ನಂಬರ್ ಕ್ಯಾಶ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಆಡಿ ನಂಬರ್ ನೀಡಿದರೆ ನಿಮ್ಮದು ಆಟೋಮೆಟಿಕ್ ಕ್ಯಾಟಗರಿ ಮತ್ತು ಕ್ಯಾಶ್ ಯಾವುದು ಅಂತ ಬಂದ್ಬಿಡುತ್ತೆ ಮತ್ತು ಆಡಿ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ಹಾಕ್ಕೊಳ್ಳಿ ನಿಮ್ಮದು ಡಾ ಆಟೋಮೆಟಿಕ್ ಒಂದು ಇನ್ಕಮ್ ಎಷ್ಟು ಇದೆ ನಿಮ್ಮದು ಆ್ಯನ್ಯಲ್ ಅಂತ ಬಂದ್ಬಿಡುತ್ತೆ ನೆಕ್ಸ್ಟು ಒಂದು ಪರ್ಸ್ನಲ್ ಡಿಟೇಲ್ಸ್ನ ನೀಡಬೇಕು ಈಗ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನೀವು ಎಸ್ ಎಲ್ ಸಿ ಮಾಡಿಸ್ಕಂಡಲ್ಲಿ ನೀಡಿರ್ತಲ್ಲ ಇದು ಎರಡು ಫಾದರ್ ನೇಮ್ ಅಪ್ಲಿಕೇಶನ್ ನೇಮ್ ಅಂದರೆ ಎರಡು ಆಟೋಮೆಟಿಕ್ ಬಂದಿರುತ್ತೆ ನಿಮ್ಮ ಮದರ್ ನೇಮು ಬಂದಿರುತ್ತೆ ಫಾಡಿ ಇದು ಇದಾದ ತಕ್ಷಣ ನಿಮಗೆ ಫಾದರ್ ಮದರ್ ಆ್ಯಕ್ಯುಪೇಷನ್ನ ಕೇಳಿದ್ದಾರೆ ಅಂದರೆ ಫಾದರ್ ಮದರ್ ಏನ ಕೆಲಸ ಮಾಡ್ತಿದ್ದಾರೆ ಏನು ವೃತ್ತಿಯಲ್ಲಿ ಇದ್ದಾರೆ ಅಂತ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಗಾರ್ಡ್ ಗಾರ್ಡಿಯನ್ ನೇಮ್ನ ಕೇಳಿದ್ದಾರೆ ಇದೇನು ಕಂಪಲ್ಸರಿ ಇಲ್ಲ ಇದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲಾದರೆ ನೀವು ಅನ್ನು ಬಿಡ್ಬೋದು ನೀವು ಕಂಪಲ್ಸರಿ ಅಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡಿ ಇದು ಕಂಪಲ್ಸರಿನ ಹೊಂದಿರುತ್ತೆ ಇದು ಗಾರ್ಡಿಯನ್ ನೇಮ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೆ ಬಿಡಿ ನೆಕ್ಸ್ಟ್ ಒಂದು ಜೆಂಡರ್ ಮೇಲ್ ಅಥವಾ ಫಿಮೇಲ್ ಜೆಂಡರ್ ಅಂತ ಬರುತ್ತೆ ಇಲ್ಲಿ ಆಟೋಮೆಟಿಕ್ ತಗೊಂಡಿರುತ್ತೆ ಈಗ ನೀವು ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕ್ರಿಯೇಟ್ ಅಕೌಂಟ್ ಮಾಡಿರ್ತಲ್ಲ ಅಲ್ಲೇ ಬಂದಿರುತ್ತೆ ನಿಮ್ಮ ಡೇಟ್ ಆಫ್ ನೀಡಿ ಎಸ್ ಎಲ್ ಸಿ ಮಾರ್ಕ್ಸ್ ಇರುವಂತೆ ಅದು ಆಟೋಮೆಟಿಕ್ ನಿಮ್ಮ ಒಂದು ಏಜ್ ಇಲ್ಲಿ ಬರುತ್ತೆ ನೆಕ್ಸ್ಟು ನಿಮ್ಮ ಡಿಸ್ಟಿಕ್ ತಾಲೂಕು ಅಡ್ರೆಸ್ಸನ್ನು ನೀಡಬೇಕು ನಿಮ್ಮ ಒಂದು ವಿತ್ ಪಿನ್ ಕೋಡ್ ಜೊತೆಗೆ ನಿಮ್ಮ ಅಡ್ರೆಸ್ನ ಇಲ್ಲಿ ನೀವು ನೀಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ಡಿಸ್ಟಿಕ್ ತಾಲೂಕನ್ನ ಇಲ್ಲಿ ಚೂಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ನಿಮ್ಮ ಡಿಸ್ಟಿಕ್ ಆಗಿರಲಿ ನಿಮ್ಮ ತಾಲೂಕು ಆಗಿರಲಿ ನಿಮ್ಮ ಅಡ್ರೆಸ್ ವಿತ್ ಪಿನ್ ಕೋಡ್ ಜೊತೆಗೆ ಹಾಕ್ಕೊಳ್ಳಿ ನೆಕ್ಸ್ಟು ಎಂಟರ್ ಮೊಬೈಲ್ ನಂಬರ್ ಆಲ್ರೆಡಿ ಬಂದಿರುತ್ತೆ ಮತ್ತು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾದರೆ ನೀವು ಡ್ಯಾಶನ್ನು ಬಿಡ್ಬೋದು ಇಮೇಲ್ ಐ ಡಿ ಆಟೋಮೆಟಿಕ್ ಬಂದಿರುತ್ತೆ ನಿಮ್ಮ ಮ್ಯಾರೀರ್ ಸ್ಟೇಟಸ್ನಲ್ಲಿ ಕೇಳ್ತಾರೆ ಮ್ಯಾರಿಡ್ ಆಗಿದರೆ ಮ್ಯಾರಿಡ್ ಹಾಕ್ಕೊಳ್ಳಿ ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿ ಹಾಕ್ಕೊಳ್ಳಿ ಮತ್ತು ಎಸ್ ಎನ್ ಸಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಇಲ್ಲಿ ನೆಕ್ಸ್ಟ್ ಒಂದು ನಿಮಗೆ ಇಲ್ಲಿ ರಿಸರ್ವೇಷನ್ ಡೀಟೇಲ್ಸನ್ನು ನೋಡ್ಕೊಳ್ಳೋಣ ಫಿಸಿಕಲಿ ಚಾಲೆಂಜ್ಡ್ ಇಲ್ಲಿ ಎಸ್ ಫಿಸಿಕಲಿ ಚಾಲೆಂಜ್ಡ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಾದರೆ ಇನ್ನೂ ಅಂತ ಹಾಕ್ಕೊಳ್ಳಿ ನೆಕ್ಸ್ಟು ಸಫಾರಿ ಕರ್ಮಚಾರಿ ಗೋರ್ಮೆಂಟ್ ಐಡೆಂಟಿಫೈಡ್ ಮ್ಯಾನುವಲ್ ಸ್ಕೆವೆಂಜರ್ಸ್ ಅಂತ ಬಂದಿದೆ ಇಲ್ಲಿ ಸ ಸಫಾರಿ ಕರ್ಮಚಾರಿ ಚಿಲ್ಡ್ರನ್ಸ್ ಇದ್ದರೆ ಎಸ್ ಅಂತ ಹಾಕೊಳ್ಬೋದು ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಬೋದು ನೆಕ್ಸ್ಟು ಅಲೆಮಾರಿ ಅರೆ ಅರೆ ಅಲೆಮಾರಿ ಅಂಡರ್ನಲ್ಲಿ ಬಂದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಟೂಡೆಂಟ್ ಆಫ್ ಕರ್ನಾಟಕ ರೆಸಿಡೆಂಟಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕಲ್ತಿದ್ರೆ ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾದರೂ ನೋ ಅಂತ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಿಯರ್ ಆಗಿ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ಎಷ್ಟು ವರ್ಷದ ತನಕ ವಸತಿ ಶಿಕ್ಷಣ ಇಲಾಖೆಯಲ್ಲಿ ಕಲ್ತಿರಬೇಕಂದ್ರೆ ನಾವೀಗ ನುಡಿ ಮೂಲಕ ಏನು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ನೋಡೋಣ ನೋಡಿ ಈ ಆಗಲೇ ನಿಮಗೆ ಹೇಳಿದಲ್ಲ ವಸತಿ ಶಾಲೆ ವಿದ್ಯಾರ್ಥಿಗಳು ಇದು ರಿಸರ್ವೇಷನ್ ಇರುತ್ತೆ ನಿಮಗೆ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಡಿ ಬರುವ ಮೂರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕನಿಷ್ಠ ನೀವು ಐದು ವರ್ಷ ವಿದ್ಯಾಭ್ಯಾಸ ಮಾಡಿದ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುತ್ತೆ ನೋಡಿ ಈ ಒಂದು ಐದು ವರ್ಷಗಳ ನೀವು ಇಲ್ಲಿ ಏನಾದರೂ ವಿದ್ಯಾಭ್ಯಾಸ ಮಾಡಿದರೆ ಒಂದು ವಸತಿ ಶಾಲೆಯಲ್ಲಿ ಇದು ನೀವು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾದರೆ ನೀವು ಅಂತನ ಹಾಕ್ಕೊಬೋದು ನೆಕ್ಸ್ಟ್ ಒಂದು ನೋಡೋಣ ನೋಡಿ ಐದು ವರ್ಷಗಳ ನೀವು ಏನಾದರೂ ಓದಿದರೆ ಇದನ್ನು ಎಸ್ ಅಂತ ಹಾಕ್ಕೊಳ್ಬೋದು ಇಲ್ಲಾದರೆ ನೀವು ಅಂತ ಹಾಕ್ಕೊಳ್ಬೋದು ನೆಕ್ಸ್ಟ್ ಒಂದು ಐ ಯು ಸ್ಟಡಿಡ್ ಮಿನಿಮಮ್ ತ್ರೀ ಇಯರ್ಸ್ ಇನ್ ಗೋರ್ಮೆಂಟ್ ಹಾಸ್ಟೆಲ್ ನೀವು ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ತ್ರೀ ಇಯರ್ಸ್ ಸ್ಟಡಿ ಮಾಡಿದರೆ ಎಸ್ ಅಂತ ಹಾಕ್ಕೋಬೇಕು ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಬೇಕು ಎಸ್ ಅಂತ ನೀವು ಹಾಕಿದರೆ ಯಾವೊಂದು ಹಾಸ್ಟೆಲ್ನಲ್ಲಿ ನೀವು ತ್ರೀ ಇಯರ್ಸ್ ಮಿನಿಮಮ್ ನೀವು ಸ್ಟಡಿ ಅಂತ ಇರುತ್ತೆ ಎಸ್ ಸಿ ಎಸ್ ಟಿ ಬಿ ಸಿ ಎಮ್ ಮೈನಾರಿಟಿ ಈ ರೀತಿ ಹಾಸ್ಟೆಲ್ಸ್ಗಳಿರ್ತವೆ ಏನಾದರೂ ತ್ರೀ ಇಯರ್ಸ್ ಗೌರ್ಮೆಂಟ್ ಹಾಸ್ಟೆಲ್ಗೆ ಓದಿಲ್ಲ ಅಂದರೆ ನೋ ಅಂತ ನೀವು ಹಾಕ್ಕೊಳ್ಬೋದು ನೆಕ್ಸ್ಟು ಕೋರ್ಸ್ ಸೆಲೆಕ್ಷನ್ಸ್ ಫಾರ್ ಟ್ರೈನಿಂಗ್ಸ್ ನೋಡಿ ಇಲ್ಲಿ ನಿಮಗೆ ಕೋರ್ಸ್ನಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಕೋರ್ಸ್ ನೀವೇ ನೀವು ತರಬೇತಿಯನ್ನು ಪಡ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಯಾವ ಕೋರ್ಸ್ನ ಚೂಸ್ ಮಾಡಿರ್ತೀರ ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಟ್ರೈನಿಂಗ್ನ ಅಲಾಟ್ಮೆಂಟ್ ಮಾಡ್ತಾರೆ ನೋಡಿ ಸೆಲೆಕ್ಟ್ ಕೋರ್ಸ್ ಒನ್ ಇದರಲ್ಲಿ ನಿಮಗೆ ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಸಿ ಲೆವೆಲ್ ಇರುತ್ತೆ ಈ ಎರಡು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ನೀವು ಕೋರ್ಸ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೋದು ಯು ಪಿ ಎಸ್ ಸಿ ಇದ್ರೆ ಯು ಪಿ ಎಸ್ ಸಿ ಅಥವಾ ಕೆ ಎಸ್ ಸಿ ಇದ್ದರೆ ಕೆ ಎಸ್ ಸಿ ನೀವು ಯಾವ ಚೂಸ್ ಮಾಡ್ಕೊಳ್ತೀವಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ಕೋರ್ಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀಡ್ತಾರೆ ನೋಡಿ ಈ ಸೆಲೆಕ್ಟ್ ಕೋರ್ಸ್ ಒನ್ ಇದೆಲ್ಲ ಇದಕ್ಕೆ ಒಂದು ಎಕ್ಸಾಮು ಸೆಲೆಕ್ಟ್ ಕೋರ್ಸ್ ಟು ಒಳಗೆ ಇದಕ್ಕೊಂದು ಎಕ್ಸಾಮ್ ಎರಡು ಎಕ್ಸಾಮ್ ಇರುತ್ತೆ ನಿಮಗೆ ನೋಡಿ ಸೆಲೆಕ್ಟ್ ಕೋರ್ಸ್ ಟೂ ಒಳಗೆ ಈ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು ಯಾವ ಒಂದು ಕೋರ್ಸ್ ನೀವು ಇಲ್ಲಿ ಚೂಸ್ ಮಾಡ್ತೀರಿ ಆ ಕೋರ್ಸಿಗೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮಿನೇಷನ್ನ ಬರೆಯೋದು ಅದೇ ರೀತಿಯಾಗಿ ಅಲಾಟ್ಮೆಂಟನ್ನು ಸಿಗುತ್ತೆ ಈ ರೀತಿಯಾಗಿ ನೀವು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಡಿಗ್ರಿ ಡಿಟೇಲ್ಸ್ ನೋಡಿ ನೀವು ನೆಕ್ಸ್ಟ್ ಒಂದು ಡಿಗ್ರಿ ಡೀಟೇಲ್ಸ್ನ ಇಟ್ಕೊಳ್ಳಿ ಇಲ್ಲಿ ಬೋರ್ಡ್ ನೇಮ್ ನೇಮ್ ಆಫ್ ಡಿಗ್ರಿ ಇಯರಿಂಗ್ ಪಾಸಿಂಗ್ ಮಾರ್ಕ್ಸ್ ಅಥವಾ ಒಂದು ಸಿ ಜಿ ಪಿ ಟೈಪ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಮತ್ತು ಅಗ್ರಿಗೇಟ್ ಈ ರೀತಿಯಾಗಿ ಎಲ್ಲ ಆಪ್ಷನ್ಸ್ಗಳಿರ್ತವೆ ನಿಮ್ಮ ಬೋರ್ಡ್ ಯಾವುದು ಯೂನಿವರ್ಸಿಟಿ ಇದೆ ನೋಡಿ ಯೂನಿವರ್ಸಿಟಿ ಹಾಕಿ ಅಥವಾ ಕಾಲೇಜ್ ಹಾಕಿ ನಿಮ್ಮ ಆಫ್ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇನ್ನಿತರ ಯಾವುದು ನಿಮ್ಮ ಡಿಗ್ರಿ ಇರುತ್ತೆ ಡಿಗ್ರಿ ಮಾಡಿ ಹಾಕೊಳ್ಳಿ ಮತ್ತು ಪಾಸಿಂಗ್ ಇಯರ್ ನಿಮಗೆ ಮಾರ್ಕ್ಸ್ ಟೈಪ್ ಯಾವ್ದು ಇದೆ ಪರ್ಸೆಂಟೇಜ್ ಅಥವಾ ಸಿ ಜಿ ಪಿ ಮೂಲಕ ಇದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಎಷ್ಟು ತೊಗೊಂಡಿದ್ದೀರಂತ ಹಾಕಿ ನಿಮ್ಮ ಅಗ್ರಿಗೇಟ್ ಆಟೋಮೆಟಿಕ್ ಬರುತ್ತೆ ಈ ರೀತಿಯಾಗಿ ಡಿಗ್ರಿ ಡೀಟೇಲ್ಸನ್ನು ನೀಡಿ ನೆಕ್ಸ್ಟು ನಿಮಗೆ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಇಡಬೇಕಾಗುತ್ತೆ ಬ್ಯಾಂಕ್ ಡೀಟೇಲ್ಸ್ ಯಾಕೆ ಇಡಬೇಕಂದ್ರೆ ಹಾಕ್ಬೇಕಂದ್ರೆ ನೀವು ನಿಮ್ಮದು ಅಲಾಟ್ಮೆಂಟ್ ಅಂದರೆ ನೀವು ಸೆಲೆಕ್ಟ್ ಆದರೆ ಈಗ ಫ್ರೀ ಕೋಚಿಂಗ್ ಅಂದರೆ ನಿಮಗೆ ಸ್ಕಾಲರ್ಶಿಪ್ನ ನೀಡ್ತಾರೆ ಅವರು ಸ್ಕಾಲರ್ಶಿಪ್ ಜೊತೆಗೆ ನಿಮಗೆ ಅಲ್ಲಿ ಫ್ರೀ ಇರುತ್ತೆ ಅದಕ್ಕೆ ಈ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಯಾವುದು ಬ್ಯಾಂಕ್ ಇರುತ್ತೆ ಅದಕ್ಕೆ ನಿಮಗೆ ಅಮೌಂಟಲ್ಲಿ ಕ್ರೆಡಿಟ್ ಆಗುತ್ತೆ ಇಲ್ಲಿ ನೀವು ಬ್ಯಾಂಕ್ ನೇಮ್ ಯಾವ ಬ್ಯಾಂಕ್ ಇದೆ ಉದಾಹರಣೆ ಈಗ ನಾನು ಕೆನರಾ ಬ್ಯಾಂಕ್ ಆ ಬ್ಯಾಂಕ್ ಡಿಸ್ಟಿಕ್ ಎಲ್ಲಿದೆ ಆ ಬ್ರ್ಯಾಂಚು ಡಿಸ್ಟಿಕ್ ಎಲ್ಲ ಹಾಕಬೇಕಾಗತ್ತೆ ಬ್ರ್ಯಾಂಚ್ ನೇಮ್ ಎಲ್ಲಿದೆ ಈ ರೀತಿಯಾಗಿ ಬ್ರ್ಯಾಂಚ್ ಹಾಕೊಳ್ಳಿ ಅಕೌಂಟ್ ನಂಬರ್ ಹಾಕೊಳ್ಳಿ ನಿಮ್ಮ ಅಕೌಂಟ್ ನಂಬರ್ ಹಾಕೊಂಡು ಪ್ರೊಸಿಡ್ ಅಂತ ಹೋಡಿದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ರೊಸೆಸ್ ಹೋಗುತ್ತೆ ನಾವು ಈಗ ಪ್ರೊಸಿಡ್ ಅಂತ ಹೊಡ್ದು ನೆಕ್ಸ್ಟ್ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನೋಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಫೇಜ್ ಇರುತ್ತೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಿದರೆ ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ನ ಮಾಡಿಬಿಡೋದು ಮೊದಲೇದಾಗಿ ಒಂದು ಅಪ್ಲಿಕೇಶನ್ ಫೋಟೋ ನೋಡಿ ನಿಮಗೆ ಫೋಟೋ ನೂರು ಕೆ ಬಿ ಒಳಗೆ ಇದು ಜಿ ಪಿ ಜಿ ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಮತ್ತು ಸಿಗ್ನೇಚರು ನಲ್ವತ್ತು ಕೆ ಬಿ ಒಳಗೆ ಒಂದು ಜಿ ಪಿ ಜಿ ಫಾರ್ಮೇಟ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು ಇವು ಎರಡೇ ಜಿ ಪಿ ಜಿ ಫಾರ್ಮೇಟು ಇಲ್ಲಿ ಕೆಳಗಿರೋದು ಎಲ್ಲ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಒಂದು ಪಿ ಡಿ ಎಫ್ನ ಮಾಡ್ಕೊಳ್ಬೇಕು ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಟೂ ಹಂಡ್ರೆಡ್ ಕೆ ಬಿ ಒಂದು ಪಿ ಡಿ ಎಫ್ನ ಮಾಡ್ಕೊಳ್ಬೋದು ಮತ್ತು ಲೇಟೆಸ್ಟ್ ಇನ್ಕಮ್ ಸರ್ಟಿಫಿಕೇಟು ಅದು ಒಂದು ಟೂ ಹಂಡ್ರೆಡ್ ಕೆ ಬಿ ಒಳಗೆ ಒಂದು ಪಿ ಡಿ ಎಫ್ನ ಮಾಡ್ಕೊಳ್ಬೇಕು ಮತ್ತು ಒಂದು ಪ್ರೊವಿಸ್ನಲ್ ಸರ್ಟಿಫಿಕೇಟ್ ನಿಮಗೆ ಡಿಗ್ರಿ ಪ್ರೊವಿಷನಲ್ ಸರ್ಟಿಫಿಕೇಟ್ ಇದ್ದರೆ ಹಾಕಿ ಇಲ್ಲಾದರೆ ಅಷ್ಟೇ ಡ್ಯಾಶ್ ಬಿಡಿ ಅಂದರೆ ಡ್ಯಾಶ್ ಅಂದರೆ ಅಪ್ಲೋಡ್ ಮಾಡಬೇಡಿ ಅಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇದು ಅಷ್ಟೇ ಕಂಪಲ್ಸರಿ ಆಗಿರುತ್ತೆ ಅದಕ್ಕೆ ಯಾವುದೇ ರೀತಿ ಒಂದು ಸ್ಟಾರ್ ಮಾರ್ಕ್ ಇಲ್ಲ ಅದಕ್ಕೆ ಇದನ್ನು ನೀವು ಡ್ಯಾಶನ್ನು ಬಿಡ್ಬೋದು ನೆಕ್ಸ್ಟು ಡಿಗ್ರಿ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇದು ಕಂಪಲ್ಸರಿ ಆಗಿರುತ್ತೆ ನೀವು ಇದನ್ನು ಐದುನೂರು ಕೆ ಬಿ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಆಲ್ ಸೆಮಿಸ್ಟರ್ ಡಿಗ್ರಿ ಒಂದು ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ನೀವು ಅಪ್ಲೋಡನ್ನ ಮಾಡ್ಕೊಳ್ಬೋದು ನೆಕ್ಸ್ಟು ಸ್ಟೂಡೆಂಟ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಆಧಾರ್ ಸೀಡೆಡ್ ಬ್ಯಾಂಕ್ ಆಗಿರಬೇಕು ಅಂದರೆ ಏನು ನೀವು ಬ್ಯಾಂಕ್ ಅಕೌಂಟ್ನ ಇಲ್ಲಿ ಇದನ್ನು ಫಿಲ್ ಮಾಡಿದ್ರಲ್ಲ ಆ ಬ್ಯಾಂಕ್ ಅಕೌಂಟ್ ನೀವು ಏನು ಮಾಡಬೇಕು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು ಅದು ಜಿ ಅಂದರೆ ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕಾಗುತ್ತೆ ಇದನ್ನು ಎಲ್ಲ ಡಾಕ್ಯುಮೆಂಟ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕಂತ ಬೇಕಾದರೆ ನಾನು ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋದು ಒಂದು ಆಲ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಯಾವ ರೀತಿಯಾಗಿ ಪಿ ಡಿ ಎಫ್ ಅಂತ ಆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಪಿ ಡಿ ಎಫ್ನ ನಾನು ಐನೂರು ಕೆ ಬಿ ಒಳಗೆ ಅಂತಂದ್ರೆ ನಾನು ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ ಈ ರೀತಿಯಾಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಕೊಂಡು ಲಾಸ್ಟ್ ನೀವು ಐ ಡಿಕ್ಲೇರ್ ಬಾಕ್ಸ್ ಆ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಫೈನಲ್ ಫ್ರಿಂಟ್ ಅಲ್ಲಿ ಒಂದು ಸ್ವೀಕೃತಿ ಅಲ್ಲಿ ಓಪನ್ ಆಗುತ್ತೆ ನೀವೊಂದು ಅಪ್ಲಿಕೇಶನ್ ನೀವು ಸಬ್ಮಿಟ್ ಆಗಿದ್ದು ಮೆಸೇಜು ಬರುತ್ತೆ ಈ ರೀತಿಯಾಗಿ ಸುಲಭವಾಗಿ ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಹಂತ ಹಂತವಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಲಾಸ್ಟ್ ನೀವು ಸಬ್ಮಿಟ್ ಹೊಡೆದು ಒಂದು ಸ್ವೀಕೃತಿ ಬರುತ್ತೆ ಆ ಸ್ವೀಕೃತಿಯನ್ನು ಇಟ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಮುಂದಿನ ದಿನದಲ್ಲಿ ನಿಮಗೆ ಮೆಸೇಜ್ ಮೂಲಕ ಅಥವಾ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೂಲಕ ನಿಮ್ಮದು ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ ಆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿ ಎಕ್ಸಾಮಿನೇಷನ್ಗೆ ನಿಮಗೆ ಅಟೆಂಡ್ ಆಗಬೇಕಾಗುತ್ತೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಇದರಲ್ಲಿ ನಿಮಗೆ ಡೌಟ್ಸ್ ಇದ್ರೆ ಈಗಾಗಲೇ ಇರಲ್ಲ ಟೆಲಿಗ್ರಾಮ್ ಗ್ರೂಪ್ನಾಗೆ ಮೆಸೇಜ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನು ಯಾರು ಜಾಯ್ನ್ ಆಗ್ತಾ ಇಲ್ಲ ನೋಡಿ ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು